ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯದ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಪಾಠವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ ನಮಗೆಲ್ಲ ಗೊತ್ತು ನಾವು ಆರನೇ ತರಗತಿಯಲ್ಲೂ ಸಹ ಓದಿದ್ದೀವಿ ನಾವು ಆರನೇ ತರಗತಿಯಲ್ಲಿ ಯಾವ ಪಾಠ ಓದಿದ್ದೀವಿ ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳು ಈ ಬದಲಾವಣೆಯನ್ನೋ ಪದ ನಮಗೆಲ್ಲ ಪರಿಚಿತವಾಗಿದೆ ಅಲ್ವಾ ಏನೇನು ಬದಲಾವಣೆ ಆಗುತ್ತೆ ನೀವು ನಿಮ್ಮ ಮನೆಯಿಂದಲೇ ಶುರು ಮಾಡೋಣ ಅಲ್ವಾ ಮನೇಲಿ ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ ನಿಮ್ಮ ತಾಯಿ ತಂದಿರೋಂಥ ಹಾಲನ್ನ ಏನು ಮಾಡ್ತಾರೆ ನಿಮಗೂ ಸಹ ಕುಡಿಯೋಕ್ಕೆ ಕೊಡ್ತಾರೆ ಅದರಲ್ಲಿ ಮೊಸರು ಮಾಡ್ತಾರೆ ಮೊಸರಿಂದ ಮಜ್ಗೆನೂ ಮಾಡ್ತಾರೆ ಮಜ್ಗೆ ಮೊಸರಿಂದ ಮತ್ತು ಬೆಣ್ಣೆನೂ ಸಹ ತೆಗಿತಾರೆ ಬೆಣ್ಣೆಯಿಂದ ತುಪ್ಪನೂ ಮಾಡ್ತಾರೆ ಇದೆಲ್ಲ ಏನಿದು ಇದೆಲ್ಲ ಬದಲಾವಣೆಗಳು ಹೌದಲ್ವಾ ಎಲ್ಲ ನಿಮಗೆ ಗೊತ್ತಾಗ್ತಿದೆ ಮತ್ತು ಯಾವ್ಯಾವ ರೀತಿ ಬದಲಾವಣೆಗಳು ದಿನನಿತ್ಯ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಅಂತ ನೀವೆಲ್ಲ ಹಾಗೆ ಯೋಚನೆ ಮಾಡ್ತಾ ಇದ್ದೀರಲ್ವಾ ಹಾಂ ವೆರಿ ಗುಡ್ ನೀವು ಸಾಕಷ್ಟು ಬದಲಾವಣೆಗಳನ್ನು ನಾವು ಮನೆಯಲ್ಲೂ ನಡೆಯುತ್ತೆ ಮತ್ತು ನೀವು ಶಾಲೆಯಲ್ಲಿ ಯಾವ್ಯಾವ ರೀತಿ ಅಂತ ಯೋಚನೆ ಮಾಡೋಣ ಈಗ ನೀವು ಶಾಲೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರ್ತೀರ ಅಭ್ಯಾಸ ಮಾಡಬೇಕಲ್ಲ ಯಾವುದಾದ್ರು ತಪ್ಪಾದರೆ ಕೆಲವರೆಲ್ಲ ಕಾಟ್ ಮಾಡ್ತಾರೆ ಕೆಲವರು ಆ ಪೇಪರ್ನ ಅರ್ಧ ಹಾಕ್ತಾರೆ ಇಲ್ಲೂ ಒಂದು ಬದಲಾವಣೆ ಆಯಿತಾ ಪೇಪರ್ ಅರ್ಧ ಹಾಕೋದು ಒಂದು ಬದಲಾವಣೆ ಪ್ರತಿಯೊಂದು ಸಹ ನಾವು ಇದೇ ರೀತಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ ಈ ದಿನ ನಾವು ಯಾವ ಯಾವ ರೀತಿ ಬದಲಾವಣೆಗಳಾಗ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಪಾಠದಿಂದ ಇಲ್ಲಿ ಈ ಪಾಠದಲ್ಲಿ ಬರುವಂಥ ಪ್ರಮುಖವಾದ ಪದಗಳು ಯಾವ್ಯಾವು ಅಂದರೆ ಭೌತ ಗುಣಗಳು ಭೌತ ಬದಲಾವಣೆ ರಾಸಾಯನಿಕ ಕ್ರಿಯೆ ರಾಸಾಯನಿಕ ಬದಲಾವಣೆ ಸ್ಫಟಿಕೀಕರಣ ಕಲಾಯಿ ತುಕ್ಕು ಹಿಡಿಯುವಿಕೆ ಈ ಪಾಠ ಎಲ್ಲ ಮುಗಿದ ಮೇಲೆ ಮಕ್ಕಳ ಈ ಪದಗಳ ಅರ್ಥ ನಿಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು ಆಗಿರತ್ತಲ್ವಾ ಬದಲಾವಣೆಗಳಲ್ಲಿ ಎರಡು ವಿಧ ಒಂದು ಭೌತ ಬದಲಾವಣೆ ಮತ್ತೊಂದು ರಾಸಾಯನಿಕ ಬದಲಾವಣೆ ಈಗ ಮಕ್ಕಳ ನಾವೆಲ್ಲ ಒಂದು ವೀಡಿಯೋ ನೋಡ್ಕೊಂಬರೋಣ ಇದು ಈ ವಿಡಿಯೋ ನೋಡಿದ್ಮೇಲೆ ನೀವು ಇದು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಹೇಳಬೇಕು ಮಕ್ಕಳ ಇಲ್ಲಿ ನೋಡಿ ಇಲ್ಲೇನು ಕಾಣ್ತಾ ಇದೆ ಪೇಪರ್ ಕಾಣ್ತಾ ಇದೆಯಾ ಇದು ಯಾವ ಆಕಾರದಲ್ಲಿದೆ ಸರಿಯಾದ ಉತ್ತರ ಆಯತಾಕಾರವಾಗಿದ್ದೆ ಈಗ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಈ ಪೇಪರ್ನ ಒಂದು ಭಾಗ ಕಟ್ ಮಾಡಾಕ್ತಿದ್ದೀನಿ ಈಗ ಯಾವ ಆಕಾರಕ್ಕೆ ಬಂತು ಚೌಕಾಕಾರವಾಗಿ ಬಂತು ಮೊದಲಿದ್ದು ಆಕಾರ ಈಗ ಚೌಕಾಕಾರಕ್ಕೆ ಬಂದ ಮೇಲೆ ಇದರಲ್ಲಿ ಗುಣದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ ಇಲ್ಲ ಅಲ್ವಾ ಇದ್ರ ಮೇಲೂ ಬರಿಬೋದು ಆಯತಾಕಾರದ ಮೇಲೂ ಬರೀಬಹುದು ಇತ್ತಲ್ವಾ ಹಾಗಾಗಿ ಗುಣದಲ್ಲಿ ಏನು ಚೇಂಜ್ ಆಗಿಲ್ಲ ಈ ವಿಡಿಯೋದಲ್ಲಿ ನೀವು ನೋಡದಂತೆ ವಸ್ತುಗಳ ಆಕಾರ ಬದಲಾದರೂ ಗುಣ ಬದಲಾಗಿಲ್ಲ ಹೌದಲ್ವಾ ಈಗ ಈಗ ನಾವೊಂದು ಚಿತ್ರ ನೋಡ್ತಾ ಇದೀವಲ್ವಾ ಇದೇನಿದು ಆ ವೆರಿ ಗುಡ್ ಕಲಂಗಡಿ ಎಣ್ಣನ್ನು ಮಾಡಿದರೆ ಕತ್ತರಿಸಿದರೆ ಈಗ ಇಲ್ಲಿ ಕಲ್ಲಂಗಡಿ ಹಣ್ಣಲ್ಲಿ ರುಚಿಯಲ್ಲಿ ಏನಾರ ಬದಲಾವಣೆ ಆಗಿದೆಯಾ ಕತ್ತರಿಸಿದ್ಮೇಲೆ ಆ ಗಾತ್ರ ಬದಲಾವದೇನೋ ರುಚಿಯಲ್ಲಿ ಬದಲಾವಣೆ ಆಗಿದೆಯಾ ಹಾಂ ಇಲ್ಲ ಬದಲಾವಣೆ ಆಗಿಲ್ಲ ಅಲ್ವಾ ನೋಡಿ ಕಲ್ಲಂಗಡಿ ಹಣ್ಣನ್ನು ಕತ್ತರಿಸಿದ್ದು ಗಾತ್ರ ಬದಲಾಗಿದೆ ಆದರೆ ಅದರ ಗುಣ ಬದಲಾಗಿಲ್ಲ ಈಗ ಮುಂದಿನ ಒಂದು ಚಿತ್ರ ನೋಡೋಣ ಇದೇನಿದು ನಿಮಗೆಲ್ಲ ಇಷ್ಟ ಅಲ್ವಾ ನೀವೆಲ್ಲ ಕ್ರಿಕೆಟ್ ಆಡ್ತೀರಾ ವಾಲಿಬಾಲ್ ಆಡ್ತೀರಾ ಎಲ್ಲ ಬಾಲ್ಗಳ ಜೊತೆ ನೀವು ತುಂಬ ಆಟ ಆಡ್ತೀರಾ ಈಗ ಆ ಬಾಲ್ನ ನಾವೇನು ಏನು ಇದ್ದೀನಿ ನೋಡಿ ಈಗೇನಾಯಿತು ಆ ಬಾಲ್ನ ಇಚಿಕ್ತಾ ಇದ್ದೀವಲ್ವಾ ಗಾತ್ರ ಏನಾಯ್ತು ಬದ್ಲ ಆಯ್ತು ಮಕ್ಳ ಇದಕ್ಕೆ ಸಂಬಂಧಿಸಿದಂತ ಒಂದು ವಿಡಿಯೋ ನೋಡ್ಕೊಂಬರೋಣ ಮಕ್ಳ ಇಲ್ಲಿ ಕಾಣ್ತಾ ಇರೋದೇನಿದು ಓ ನಿಮಗೆಲ್ಲ ತುಂಬಾ ಇಷ್ಟ ಅಲ್ವಾ ಬಾಲ್ ಈ ಬಾಲ್ ಎಷ್ಟ್ ಅಲ್ವಾ ಗಾತ್ರ ಎಷ್ಟು ದೊಡ್ಡದಿದೆ ಈಗ ನೋಡಿ ನನ್ನ ಬಾಲ್ನ ಗಾತ್ರ ಚಿಕ್ಕದಾಗ್ತಾ ಬರ್ತಿದ್ಯಾ ಅಲ್ವಾ ಬಾಲಿನ ಗಾತ್ರ ಚಿಕ್ಕದಾದ್ರೂ ಇದ್ರ ಗುಣದಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ ಇಲ್ಲ ಅಲ್ವಾ ಈಗ ಮತ್ತೊಂದು ವಿಡಿಯೋ ನೋಡೋಣ ಮಕ್ಳ ಮಕ್ಕಳ ಇಲ್ಲಿ ಕಾಣ್ತಾ ಇರೋದೇನು ಹೇಳಿ ಬಲೂನ್ ಅಲ್ವಾ ಎಷ್ಟು ಚಿಕ್ಕದಿದೆಯಲ್ವಾ ಈಗೇನಾಯಿತು ಅದಕ್ಕೆ ಗಾಳಿ ತುಂಬ್ದಡಕ್ಕೆ ಇಷ್ಟು ದೊಡ್ಡದಾಯ್ತಲ್ವಾ ಆಗ್ಲೇ ಇದ್ದಿದ್ದು ಬಲೂನೇ ಈಗಿರೋದು ಬಲೂನೇ ಇದರಲ್ಲಿ ಏನಾದ್ರೂ ಗುಣದಲ್ಲಿ ಬದಲಾವಣೆ ಆಗಿದೆಯಾ ಇಲ್ಲ ತಾನೆ ಬಾಲ್ನ ಗಾತ್ರ ಬದಲಾಗಿದೆ ಆದರೆ ಅದರ ಗುಣ ಬದಲಾಗಿಲ್ಲ ಮಾಡೋಣ ಇಲ್ಲಿ ಕಾಣ್ತಾ ಇರೋದೇನಿದ್ದು ಸೇಫ್ಟಿ ಪಿನ್ ಅಲ್ವಾ ಈ ಸೇಫ್ಟಿ ಪಿನ್ ಯಾವ ಬಣ್ಣದಲ್ಲಿದೆ ಅಂತ ನೋಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ಈಗ ನೋಡೋಣ ಈ ಸೇಫ್ಟಿ ಪಿನ್ನ ಏನು ಮಾಡ್ತಾಯಿದ್ದೀನಿ ನೋಡಿ ಈಗ ಏನಾಗ್ತಾ ಇದೆ ಬಣ್ಣ ಬದಲಾಗ್ತಿದೆಯಲ್ವಾ ನೋಡಿರಿ ಯಾವ ಬಣ್ಣಕ್ಕೆ ಬಂತದ್ದು ನೋಡೋಣ ಬಣ್ಣ ಬದಲಾಗಿದೆ ಸೇಫ್ಟಿ ಪಿನ್ನ ಮೊದ್ಲಿನ ಸ್ಥಿತಿಗೆ ತಗೊಂಡು ಸಾಧ್ಯನಾ ನೋಡೋಣ ನೋಡ್ರಿ ಮಾಡ್ತಾ ಇದ್ದೀನಿ ನೀರೊಳಗೆ ಹಾಕಿದ್ದೀನಿ ಅಲ್ವಾ ನೀರೊಳಗಾಕಿ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಮೊದಲಿಗೆ ಬಣ್ಣ ಬರ್ತಾ ಇದೆಯಾ ಬಣ್ಣ ಬದಲಾದರೂ ಇದ್ರ ಗುಣ ಬದಲಾಗಿಲ್ಲ ಈ ವಿಡಿಯೋದಲ್ಲಿ ನೋಡಿದಂತೆ ವಸ್ತುಗಳ ಬಣ್ಣ ಬದಲಾದರೂ ಗುಣ ಬದಲಾಗುವುದಿಲ್ಲ ಈಗ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಅಂತ ಐಸ್ ಕ್ಯೂಬ್ ಯಾವ ಸ್ಥಿತಿಯಲ್ಲಿದೆ ಘನ ಸ್ಥಿತಿಯಲ್ಲಿದೆ ವೆರಿ ಗುಡ್ ಈಗ ಒಂದು ಸ್ವಲ್ಪ ಹೊತ್ತು ನಾವು ಹಾಗೆ ನಾವೇನಾದ್ರೂ ವಾತಾವರಣದಲ್ಲಿ ಇಟ್ಟಾಗ ಏನಾಗತ್ತೆ ನೋಡಿ ಈಗ ಏನಾಗ್ತಾ ಇದೆ ದ್ರವ ರೂಪಕ್ಕೆ ಬರ್ತಾ ಇದೆಯಲ್ವಾ ಅಂದರೆ ಸ್ಥಿತಿಯಿಂದ ಇಲ್ಲಿ ದ್ರವ ಸ್ಥಿತಿ ಬಂತು ಆದರೆ ಇದರ ಗುಣ ಬದಲಾಗಿಲ್ಲ ಹಾಗೆ ಮುಂದೋಗೋಣ ಮಕ್ಕಳೇ ನಾವು ಈಗ ಒಂದು ಪ್ರಯೋಗ ಮಾಡೋಣ ಇಲ್ಲಿ ಕಾಣ್ತಾ ಇರೋದೇನದು ಉಪ್ಪು ಇದು ಯಾವ ಸ್ಥಿತಿಯಲ್ಲಿದೆ ಈಗ ನೋಡಿ ಉಪ್ಪನ್ನು ನೀರೊಳಗೆ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಕಲಗ್ತಾ ಇದ್ದೀನಲ್ವಾ ಏನಾಯಿತು ಉಪ್ಪು ನೀರಿನಲ್ಲಿ ಕರುಬಿಟ್ಟು ದ್ರವ ರೂಪಕ್ಕೆ ಬಂತು ಈಗ ಇದರಲ್ಲಿ ಗುಣದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಇಲ್ಲ ಅಲ್ವಾ ಪುನಃ ಈ ಉಪ್ಪೇನಾದ್ರು ಬೇಕಿದ್ರೆ ಪುನಃ ನಾವು ಪಡಿಬೋದಲ್ವಾ ಈ ವಿಡಿಯೋದಲ್ಲಿ ನೀವು ಏನು ನೋಡಿದ್ರೆ ಸ್ಥಿತಿ ಬದಲಾದರೂ ಗುಣ ಬದಲಾಗಲ್ಲ ಅಲ್ವಾ ಇಲ್ಲಿ ಇರೋಂಥ ಉಪ್ಪು ಸ್ತಿ ದ್ರವ ದ್ರವರೂಪ ಬಂತು ಆದರೆ ಅದರಲ್ಲಿ ಗುಣ ಮಾತ್ರ ಬದಲಾಗಿಲ್ಲ ಮತ್ತು ನಾವು ಉಪ್ಪು ಬೇಕು ಅಂದರೆ ಮತ್ತೆ ಪುನಃ ಪಡ್ಕೊಬೋದು ಅಲ್ವಾ ಮಕ್ಕಳ ಇದನ್ನೆಲ್ಲ ನಿಮ್ಮ ಮನೆಯಲ್ಲೂ ಸಹ ಮಾಡ್ತಾ ಇರ್ತೀರ ಆದರೆ ಇವತ್ತಿನ ನೀವು ಮನೇಲಿ ಹೋದಾಗ ಯಾವುದೇ ರೀತಿ ಬದಲಾವಣೆಗಳಾಗ್ತಿದ್ರು ಇದು ಎಂಥ ಬದಲಾವಣೆ ಅಂತ ನೀವು ಗುರುತಿಸ್ಬೇಕು ಗುರ್ತಿಸ್ತೀರಲ್ವಾ ಈಗ ನೋಡಿ ನಾವು ಇಲ್ಲಿವರೆಗೂ ಚಿತ್ರಗಳನ್ನ ನೋಡಿದ್ರು ವೀಡಿಯೋಗಳ್ನ ನೋಡಿದ್ರು ಅಲ್ಲಿ ಏನೇನು ರೀತಿ ಗುಣಗಳನ್ನ ನೀವು ನೋಡಿದ್ರ ಒಂದಲ್ಲಿ ಆಕಾರ ಗಾತ್ರ ಬಣ್ಣ ಸ್ಥಿತಿ ಇದರ ಗುಣಗಳ ಬಗ್ಗೆ ನಾವು ತಿಳ್ಕೊಂಡಲ್ವಾ ಇಲ್ಲಿವರೆಗೂ ನಾವೇನೇನು ನೋಡೋದು ಕೆಲವೊಂದು ಚಿತ್ರ ವೀಡಿಯೋಗಳಲ್ಲಿ ಆಕಾರ ಬದಲಾಯಿತು ಗಾತ್ರ ಬದಲಾಯಿತು ಬಣ್ಣ ಬದಲಾಯಿತು ಸ್ಥಿತಿ ಬದಲಾಯಿತು ಇವನ್ನೆಲ್ಲ ನಾವೇನಂತೀವಿ ಗೊತ್ತಾ ಮಕ್ಕಳ ಇವು ಭೌತ ಗುಣಗಳು ಇವಕ್ಕೇನಂತೀವಿ ಭೌತ ಗುಣಗಳು ಫಿಸಿಕಲ್ ಪ್ರಾಪರ್ಟೀಸ್ ಈಗ ಈ ಭೌತ ಗುಣಗಳಲ್ಲಿ ಬದಲಾವಣೆ ಆದರೆ ಏನಂತೀವಿ ಅಂದರೆ ಭೌತ ಬದಲಾವಣೆ ಭೌತ ಬದಲಾವಣೆ ಅರ್ಥ ಒಂದು ಪದಾರ್ಥದ ಭೌತಿಕ ಗುಣಗಳು ಬದಲಾವಣೆ ಆದರೆ ಆ ಬದಲಾವಣೆಯನ್ನು ಭೌತ ಬದಲಾವಣೆ ಎನ್ನುವರು ಫಿಸಿಕಲ್ ಚೇಂಜಸ್ ಈಗ ಇನ್ನೊಂದು ಬದಲಾವಣೆ ಇದೆಯಲ್ವಾ ರಾಸಾಯನಿಕ ಬದಲಾವಣೆ ಅದ್ರ ಬಗ್ಗೆ ಒಂದು ವೀಡಿಯೋ ನೋಡ್ಕೊಂಬರೋಣ ಮಕ್ಕಳೇ ಹೇಳಿ ಆ ಮೆಗ್ನೀಷಿಯಮ್ ಡ್ರಿಬ್ ಮತ್ತು ನಾವು ಪುನಃ ಪಡೆಯೋಕ್ಕಾಗತ್ತಾ ಇಲ್ಲ ಅಲ್ವಾ ಮಕ್ಕಳೇ ಇಲ್ಲಿ ನೋಡಿ ಪೇಪರ್ ಅಲ್ವಾ ನಾ ಒಂದ್ಸಲಿ ಈ ಪೇಪರ್ನಲ್ಲಿ ಆಕಾರ ಬದಲಾಯಿಸಿದ್ದು ಈಗ ನೋಡಿ ಈಗ ಏನು ಮಾಡ್ತಾ ಇದ್ದೀನಿ ಅಂತ ಸುಡ್ತಾ ಇದ್ದೀವಲ್ಲ ಪೇಪರ್ನ ಈಗ ಪೇಪರ್ ಏನಾಗಿದೆ ಎಲ್ಲ ಸುಟ್ಟೋಗಿದೆಯಲ್ವಾ ಈಗ ಪೇಪರ್ನ ಮೂಲ ಗುಣ ಏನಾದ್ರು ಇದೆಯಾ ಈಗ ಇದ್ರ ಮೇಲೆ ಏನಾದ್ರು ಬರೆಯಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಇಲ್ಲಿ ನೋಡಿ ಇಲ್ಲೇನು ಕಾಣ್ತಾ ಇರೋದು ಊದ್ಗಡ್ಡಿ ಅಲ್ವಾ ಊದ್ಗಡ್ಡಿ ಅಲ್ವಾ ನಿಮ್ಮ ಮನೆಯಲ್ಲ ಸಹ ಪೂಜೆ ಮಾಡ್ಬೇಕಲ್ಲ ಊದ್ಗಡ್ಡಿ ಬೆಳಗ್ತಾರಲ್ವಾ ಈಗ ಏನೇನಾಗ್ತಾ ಇದೆ ಹಾಗೆ ಸ್ಮೆಲ್ಲು ವಾಸನೆ ಬರ್ತಾ ಇದೆ ಅಲ್ವಾ ಈಗ ಏನಾಗ್ತಾ ಇದೆ ಊದ್ಗಡ್ಡಿ ಸುಟ್ಟೋಗ್ತಾ ಇದೆ ಜೊತೆಲಿ ವಾಸನ ಬಿಡುಗಡೆ ಆಗ್ತಾ ಇದೆ ಈ ಪುನಃ ಈ ಸುಟ್ಟೋಗಿರೋ ಊದ್ಗಡ್ಡಿ ಪುನಃ ಪಡೆಯಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ರಾಸಾಯನಿಕ ಬದಲಾವಣೆಗೆ ನೀವು ಸಾಕಷ್ಟು ಉದಾಹರಣೆಗಳು ಕೊಡ್ಬೋದು ಏನು ಆಗ್ಲೇತನ ನಿಮಗೆ ಹೇಳ್ದು ಹಾಲು ಮೊಸರಾಗೋದು ನಿಮ್ಮ ಮನೆಯಲ್ಲಿ ಇವತ್ತು ಮಾಡಿದಂಥ ಆಹಾರ ನೀವೇನಾದರೂ ಬಳಸ್ತಂಗಿದ್ರೆ ನಾಳೆ ಏನಾಗತ್ತೆ ಹೋಗುತ್ತೆ ಇದೆಂಥ ಬದಲಾವಣೆ ಇದು ಸಹ ಹಾಂ ಕರೆಕ್ಟ್ ನೀವು ಹೇಳ್ತಾ ಇರೋದು ಇದು ಸಹ ರಾಸಾಯನಿಕ ಬದಲಾವಣೆ ನೀವು ಆಗಲೇ ಪೇಪರ್ನ ಕಟ್ ಮಾಡಿದ್ರ ಅದೇ ನೀವು ಪೇಪರ್ ಸುಟ್ಟರೆ ಪುನಃ ನಾವು ಪೇಪರ್ ಪಡೆಯೋಕ್ಕಾಗತ್ತಾ ಅದೇನಾಗತ್ತೆ ಸುಟ್ಟು ಬೂದಿ ಹೋಗುತ್ತೆ ನಾವು ಪುನಃ ಇದನ್ನ ಪಡೆಯೋಕ್ಕಾಗಲ್ಲ ಬದಲಾವಣೆ ನಾವೇನಂತೀವಿ ರಾಸಾಯನಿಕ ಬದಲಾವಣೆ ಏನಂತೀವಿ ರಾಸಾಯನಿಕ ಬದಲಾವಣೆ ಅದೇ ನೀವು ಭೌತ ಬದಲಾವಣೆಯಲ್ಲಿ ಪುನಃ ನಾವು ಪಡಿತೀವಿ ಆದರೆ ಇಲ್ಲಿ ಪುನಃ ಪಡಿಯೋಕ್ಕಾಗಲ್ಲ ಇನ್ನೊಂದು ಉದಾಹರಣೆ ಕೊಡೋಣ ಪಟಾಕಿ ಸುಡುವುದು ನಿಮಗೆಲ್ಲ ಪಟಾಕಿ ಸುಡೋದೊಂದು ಇಷ್ಟ ಅಲ್ವಾ ಆದರೂ ತುಂಬ ಹುಷಾರಾಗಿ ಪಟಾಕಿನ ಸುಡಬೇಕು ಈ ಬದಲಾವಣೆ ಏನಂತೀವಿ ಹಾಂ ಸರಿ ರಾಸಾಯನಿಕ ಬದಲಾವಣೆ ಇದನ್ನು ನಾವು ಪುನಃ ಪಡೆಯೋಕ್ಕಾಗಲ್ಲ ಈಗ ಒಂದು ಚಿತ್ರ ಕಾಣ್ತಾ ಇದೆಯಲ್ವಾ ಈ ಚಿತ್ರನ ನಾವು ನೋಡ್ತಾ ಹೋಗೋಣ ಇದೇನಿದು ಸರ್ಪಣಿ ಅಲ್ವಾ ಸರ್ಪಣಿ ಇಲ್ಲೇನಿದೆ ವಾತಾವರಣದಲ್ಲಿ ಬಿಟ್ಟಾಗ ಆಮ್ಲಜನಕ ಓಟು ಅಂದೇನು ಆಮ್ಲಜನಕ ಇಲ್ಲಿರೋದೇನು ಸರಿಯಾದ ಉತ್ತರ ನೀರು ಅಲ್ವಾ ಈ ಮೂರು ಸೇರಿ ಏನಾಯ್ತು ಈ ಕಬ್ಬಿಣದ ಸರ್ಪಣಿಯನ್ನ ವಾತಾವರಣದಲ್ಲಿಟ್ಟಾಗ ನೀರಿನ ಜೊತೆ ಮತ್ತೆ ಆಮ್ಲಜನಕ ಜೊತೆ ವರ್ತಿಸ್ಬಿಟ್ಟು ಏನಾಯ್ತು ಸರಿಯಾಗಿ ಹೇಳ್ತಾ ಇದ್ದೀರ ಮಕ್ಕಳ ತುಕ್ಕಿಡ್ದೋಗಿದೆಯಲ್ವಾ ಹಿಡ್ದೋಗಿದೆ ನೋಡಿ ಈ ಥರ ನೀವು ಗ್ಯಾರೇಜ್ಗಳಲ್ಲೂ ನೋಡಿರ್ತೀರಾ ಈಗ ನೋಡ್ರ ಅದ್ರ ರಾಸಾಯನಿಕ ಸೂತ್ರ ನೋಡೋಣ ನೋಡೋಣ ಫೋರ್ ಎಫ್ಇ ಪ್ಲಸ್ ತ್ರೀ ಓ ಟು ಪ್ಲಸ್ ಟೂ ಎಚ್ ಟು ಓ ಗುಸ್ ರೈಸ್ ಟು ಎಫ್ಇ ಟು ಓ ತ್ರೀ ಎಚ್ ಟು ಅದನ್ನು ಇಂಗ್ಲಿಷಲ್ಲಿ ಏನಂತಾರೆ ರಸ್ಟ್ ಏನಂತಾರೆ ತುಕ್ಕು ಅನ್ನೋಕ್ಕೆ ರಸ್ಟ್ ಮುಂದೆ ಹೋಗೋಣ ಇಲ್ಲಿ ನೋಡಿ ಇದು ಮೆಗ್ನೀಷಿಯಂ ತಂದೆ ಮೆಗ್ನೀಷಿಯಂ ತಂತಿ ಅಲ್ವಾ ರಿಬ್ಬನ್ ನೋಡಿ ನಾನು ಮಾಡ್ತಾ ಇದ್ದೀನಿ ಅಂತ ಈಗ ಇದನ್ನ ಏನಾಗ್ತಾ ಇದೆ ನೋಡಿ ಹೇಗೆ ಉರಿತಾ ಇದೆ ಮೆಗ್ನೀಷಿಯಂ ಆಕ್ಸೈಡ್ ಮಕ್ಕಳೇ ಈ ಮೆಗ್ನೀಷಿಯಂ ಪೌಡರ್ನ ನಾನು ಈ ಪ್ರಮಾಣದೊಳಗೆ ಹಾಕಂತ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಈಗ ಇದಕ್ಕೆ ನೀರನ್ನ ಹಾಕಿ ಇದೇನು ಅಂತ ಹೇಳ್ತೀರಾ ಈಗ ಜಲೀಯ ದ್ರಾವಣ ಇದು ಆಮ್ಲನೋ ಪ್ರತ್ಯಾಮ್ಲನೋ ನೀವು ಕಳೆದ ತರಗತಿಯಲ್ಲಿ ಇದನ್ನೆಲ್ಲ ಓದಿರ್ತೀರಾ ಇದು ಪ್ರತ್ಯಾಮ್ಲ ಆಮ್ಲ ಈಗ ಹೇಳಿ ಆ ಮೆಗ್ನೀಷಿಯಂ ಮತ್ತು ನಾವು ಪುನಃ ಪಡೆಯೋಕ್ಕಾಗತ್ತಾ ಇಲ್ಲ ಅಲ್ವಾ ಹಾಂ ಈಗ ಒಂದು ವಿಡಿಯೋ ವೀಡಿಯೋ ಅದರಲ್ಲಿ ಏನಾಯ್ತು ಮೆಗ್ನೀಷಿಯಮ್ ರಿಬ್ಬನ್ ಸುಟ್ಟಾದ ಮೇಲೆ ಪುನಃ ನಾವು ಮೆಗ್ನೀಷಿಯಂ ರಿಬ್ಬನ್ ಇಲ್ಲ ಇಲ್ಲಲ್ವ ಏನು ಬರುತ್ತೆ ಮೆಗ್ನೀಷಿಯಂ ರಿಬ್ಬನ್ ಸುಟ್ಟಾದ್ಮೇಲೆ ಮೆಗ್ನೀಷಿಯಮ್ ಆಕ್ಸೈಡ್ ನೋಡಿ ಅದು ಸೂತ್ರ ನೋಡೋಣ ಮೆಗ್ನೀಷಿಯಮ್ ಆಕ್ಸಿಜನ್ ಜೊತೆ ವರ್ತಿಸಿ ಏನು ಬಂತು ಮೆಗ್ನೀಷಿಯಮ್ ಆಕ್ಸೈಡ್ ಎಮ್ ಜಿ ಎಮ್ ಜಿ ಅನ್ನೋದೇನು ಮೆಗ್ನೀಷಿಯಮ್ನ ರಾಸಾಯನಿಕ ಸಂಕೇತ ಪ್ಲಸ್ ಓ ಟು ಇದು ಆಕ್ಸಿಜನ್ ರಾಸಾಯನಿಕ ಸಂಕೇತ ಈಗ ಏನಾಯಿತು ಎಮ್ ಜಿ ಪ್ಲಸ್ ಓ ಟು ಗೀವ್ಸ ಇಷ್ಟು ಎಮ್ ಜಿ ಓ ಮೆಗ್ನೀಷಿಯಮ್ ಆಕ್ಸೈಡ್ ಮುಂದೆ ಹೋಗೋಣ ಮಕ್ಕಳ ಇದನ್ನ ದ್ವಿತೀಯ ಸಂಶ್ಲೇಷಣೆ ಈ ದ್ವಿತೀಯ ಸಂಶ್ಲೇಷಣೆ ಅನ್ನೋ ಪದ ನಾವು ಎರಡನೇ ಕ್ಲಾಸು ಮೂರನೇ ಕ್ಲಾಸಿಂದಲೂ ಬರ್ತಿದೀವಿ ಬರ್ತಿದೀವಲ್ವಾ ಈ ದ್ವಿತೀಯ ಸಂಶ್ಲೇಷಣೆ ಈ ದ್ವಿತೀಯ ಸಂಶ್ಲೇಷಣೆ ಅಂದರೆ ಏನು ಈಗ ಮಾತಾಡ್ತಾ ಇದ್ದೀನಲ್ವಾ ನೀವು ಕೇಳಿಸ್ಕಂತಿದ್ದೀರಾ ನೀವು ಮನೆಯಿಂದ ಬಂದಿದ್ದೀರಾ ನೀವು ಮನೆಗೆ ಹೋಗ್ಬೇಕು ಆಮೇಲೆ ನೀವು ಕ್ರಿಕೆಟ್ ಆಡಬೇಕು ವಾಲಿಬಾಲ್ ಆಡಬೇಕು ಇವಕ್ಕೆಲ್ಲ ಆಡೋಕ್ಕೆ ನಿಮಗೇನು ಬೇಕು ನಿಮಗೆ ಹಾಂ ಸರಿಯಾದ ಉತ್ತರ ಶಕ್ತಿ ಬೇಕು ಸರಿ ಈ ಶಕ್ತಿ ಎಲ್ಲಿಂದ ಸಿಗತ್ತೆ ಸರಿಯಾದ ಉತ್ತರ ನಾವು ಸೇವಿಸುವ ಆಹಾರದಿಂದ ನಮಗೆ ಶಕ್ತಿ ಸಿಗತ್ತೆ ಆಹಾರ ಎಲ್ಲಿಂದ ಬರುತ್ತೆ ಸಸ್ಯಗಳಿಂದ ಬರುತ್ತೆ ಸಸ್ಯಗಳು ಯಾವ ಕ್ರಿಯೆಯಿಂದ ಆಹಾರವನ್ನು ಪಡೀತವೆ ಅಂದರೆ ಇದೇ ಕ್ರಿಯೆ ದ್ಯುತಿ ಸಂಶ್ಲೇಷಣೆ ಏನು ಹೇಳಿ ದ್ಯುತಿ ಸಂಶ್ಲೇಷಣೆ ಫೋಟೋ ಸಿಂಥಸಿಸ್ ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿಯನ್ನು ಬಳಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಲವಣಗಳನ್ನು ಬಳಸಿಕೊಂಡು ಆಹಾರವನ್ನು ತಯಾರಿಸುತ್ತವೆ ಈ ಕ್ರಿಯೆಯನ್ನು ನಾವೇನಂತೀವಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ ಈಗ ನಮಗೆ ಈ ದ್ವಿತೀಯ ಸಂಶ್ಲೇಷಣೆ ಎಂಥ ಬದಲಾವಣೆ ಅಂತ ಹೇಳಬೇಕು ಹೇಳ್ತೀರಲ್ವಾ ಹಾಂ ಸರಿಯಾದ ಉತ್ತರ ರಾಸಾಯನಿಕ ಬದಲಾವಣೆ ರಾಸಾಯನಿಕ ಬದಲಾವಣೆ ಅಂದರೆ ಎಷ್ಟು ಅನುಕೂಲ ಇದೆ ಅಂತ ಗೊತ್ತಾಯ್ತಲ್ಲ ಮಕ್ಕಳ ಈಗ ರಾಸಾಯನಿಕ ಬದಲಾವಣೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಒಂದು ಅಥವಾ ಹೆಚ್ಚು ಪದಾರ್ಥಗಳನ್ನು ಉತ್ಪತ್ತಿಯಾಗುವ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಎನ್ನುವರು ಇಲ್ಲೇನು ಒಂದು ಅಥವಾ ಹೆಚ್ಚು ಪದ ಹೊಸ ಪದಾರ್ಥಗಳು ಎಲ್ಲಿ ಹೊಸ ಪದಾರ್ಥಗಳು ಬರ್ತವೆ ನೀವೆಲ್ಲ ವೀಡಿಯೋಗಳಲ್ಲಿ ನೋಡ್ತಾ ಬಂದ್ರೆ ಎಲ್ಲೆಲ್ಲಿ ಹೊಸ ಪದಗಳು ಬಂತು ಈ ಸಂಶ್ಲೇಷಣ ಕ್ರಿಯೆಯಲ್ಲಿ ಸೂರ್ಯನ ಬೆಳಕು ನೀರು ಇಂಗಾಲ ಡೈಆಕ್ಸೈಡ್ ಇವನ್ನೆಲ್ಲ ಉಪಯೋಗಿಸ್ಕೊಂಡು ಏನು ಬಂತು ಆಮ್ಲಜನಕ ಬಿಡುಗಡೆ ಆಯಿತು ಆಮ್ಲಜನಕ ಹೊಸ ಪದಾರ್ಥ ಅಲ್ವಾ ಆಮ್ಲಜನಕ ಬಿಡುಗಡೆ ಆಯಿತು ಮತ್ತು ಆಹಾರ ಬಿಡುಗಡೆ ಆಯಿತು ಇಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಏನೇನು ಬಿಡುಗಡೆ ಆಯಿತು ಆಹಾರ ಮತ್ತು ಆಮ್ಲಜನಕ ಬಿಡುಗಡೆ ಆಯಿತು ಇವೆಲ್ಲ ಹೊಸ ಪದಾರ್ಥಗಳು ತಾನೆ ಅದೇ ರೀತಿ ನೀವು ಕಬ್ಬಿಣ ತುಕ್ಕಿಡಿದಾಗ ಯಾವ ಹೊಸ ಪದಾರ್ಥ ಬಂತು ಹಾಂ ತುಕ್ಕು ತುಕ್ಕಿಡ್ದಿರೋಂಥ ಕಬ್ಬಿಣ ಅದು ಕಂದು ಬಣ್ಣದ ಲೇರ್ ಅದ್ರ ಮೇಲೆ ಬಂದಿರುತ್ತಲ್ವ ಅದು ಸಹ ಹೊಸ ಪದಾರ್ಥ ಸೊ ಇದೆಲ್ಲ ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು ಉತ್ಪ ಹೊಸ ಪದಾರ್ಥಗಳು ಬರೋದ್ರಿಂದ ಇದನ್ನು ಏನಂತೀವಿ ರಾಸಾಯನಿಕ ಬದಲಾವಣೆ ಏನಂತೀವಿ ರಾಸಾಯನಿಕ ಬದಲಾವಣೆ ರಾಸಾಯನಿಕ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಈ ರೀತಿ ಬದಲಾವಣೆ ಆಗೋದನ್ನು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಮತ್ತೊಂದು ಉದಾಹರಣೆ ನೀವು ಹೇಳ್ತೀರಾ ಮಕ್ಕಳ ಸರಿ ಹಾಲು ಮೊಸರಾಗೋದು ಇದು ಒಂದು ರಾಸಾಯನಿಕ ಬದಲಾವಣೆ ಇಲ್ಲೇನಾಯಿತು ಹಾಲೇ ಬೇರೆ ಪದಾರ್ಥ ಮೊಸರೇ ಬೇರೆ ಪದಾರ್ಥ ಮೊಸರು ಹೊಸ ಪದಾರ್ಥ ಅಲ್ವಾ ಮುಂದೆ ಹೋಗೋಣ ರಾಸಾಯನಿಕ ಬದಲಾವಣೆಯ ಮಹತ್ವ ಈ ರಾಸಾಯನಿಕ ಬದಲಾವಣೆ ಏನಕ್ಕಾಗಬೇಕು ಈ ರಾಸಾಯನಿಕ ಬದಲಾವಣೆ ಆಗಲಿಲ್ಲ ಅಂದರೆ ಏನೇನು ಆಗ್ತಾ ಇತ್ತು ಅನ್ನೋದಕ್ಕೆ ನಾವು ಇದನ್ನೆಲ್ಲ ನೋಡಿದ್ಮೇಲೆ ಗೊತ್ತಾಗತ್ತೆ ಇದರ ಅವಶ್ಯಕತೆ ಎಷ್ಟಿದೆ ಅಂತ ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾಗುವುದು ನಮಗೇನಾರ ರಾಸಾಯನಿಕ ಬದಲಾವಣೆ ಆಗಲಿಲ್ಲ ಅಂದರೆ ನಾವು ತಿಂದಂಥ ಆಹಾರ ಜೀರ್ಣ ಆಗ್ದಲ್ಲಿ ಹಾಗೆ ಉಳ್ಕೊಂಬಿಡೋದು ಮತ್ತು ಹಣ್ಣುಗಳು ಮಾಗುವುದು ಮಾವಿನಕಾಯಿ ತಮ್ಮಂದಿರ್ತೀರ ಅದು ಹಣ್ಣಾಗ್ದಲೇ ಇದ್ದಿದ್ದರೆ ನೀವು ತಿನ್ನೋಕೆ ಇಲ್ಲ ಅಲ್ವಾ ಇದು ಒಂದು ರಾಸಾಯನಿಕ ಬದಲಾವಣೆ ವಸ್ತುಗಳು ಕೊಳಿಯುವುದು ಈಗ ಇಲ್ಲಿರೋಂಥ ಭೂಮಿ ಮೇಲಿರೋಂಥ ವಸ್ತುಗಳೆಲ್ಲ ಕೊಳಿದಲೇ ಇದ್ದಿದ್ದರೆ ಇವತ್ತು ನಮಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತಿಲ್ಲವಾ ಹೌದು ಕೊಳಿಯುವುದು ಸಹ ಎಂಥ ಬದಲಾವಣೆ ರಾಸಾಯನಿಕ ಬದಲಾವಣೆ ಎಂಥ ಬದಲಾವಣೆ ರಾಸಾಯನಿಕ ಬದಲಾವಣೆ ರಾಸಾಯನಿಕ ಬದಲಾವಣೆಯ ಲಕ್ಷಣಗಳು ಉಷ್ಣ ಬೆಳಕು ಅಥವಾ ಇತರ ಯಾವುದೇ ವಿಕಿರಣವು ಬಿಡುಗಡೆ ಆಗಬಹುದು ಅಥವಾ ಈರಿಕೆ ಆಗ್ಬೋದು ಆಗಲೇ ನೋಡಿದವಲ್ಲ ಮಕ್ಕಳ ಪಟಾಕಿ ಹೊಡೆಯೋದ್ರಿಂದ ಏನೇನು ಬಿಡುಗಡೆ ಆಗುತ್ತೆ ಕೈ ಸುಟ್ಟ ಹೋಗುತ್ತಲ್ವಾ ಅದು ಉಷ್ಣ ಶಾಖ ಅಲ್ವಾ ಅದೇ ರೀತಿ ಬೆಳಗ್ಗೆ ಬರ್ತವೆ ಕೆಲವು ಸುಸುರುಬತ್ತಿ ಬತ್ತಿ ಆಮೇಲೆ ನೀವು ಫ್ಲವರ್ ಪಾಟ್ ಇವನ್ನೆಲ್ಲ ಹೊಡೆದಾಗ ಬೆಳಕೆಲ್ಲ ಬರುತ್ತಲ್ವಾ ಆಮೇಲೆ ಈ ಥರ ಯಾವುದೇ ವಿಕಿರಣ ಬಿಡುಗಡೆ ಆಗ್ಬೋದು ವಿಕಿರಣ ಅಂದರೆ ಮಾರಕವಾಗಿರ್ಬೋದು ಅಂಥ ವಿಕಿರಣಗಳು ಬಿಡುಗಡೆ ಬಾಂಬ್ ಹಾಕೋದು ಅಲ್ಲೂ ಸಹ ರಾಸಾಯನಿಕ ಬದಲಾವಣೆ ಆಗುತ್ತೆ ಡೈನಮಿಟ್ ಇಡ್ತಾರೆ ಡೈನಮಿಟ್ ಇಟ್ಟಾಗಲೂ ಉಷ್ಣ ಬಿಡುಗಡೆ ಆಗುತ್ತೆ ಆಮೇಲೆ ಶಬ್ದವೂ ಸಹ ಬಿಡುಗಡೆ ಆಗುತ್ತೆ ಅಲ್ವಾ ಇದು ಎಲ್ಲ ರಾಸಾಯನಿಕ ಬದಲಾವಣೆ ನೆಕ್ಸ್ಟು ಶಬ್ದ ಉತ್ಪತ್ತಿ ಆಗ್ಬೋದು ಮೇಲೆ ಹೇಳಿದ ಉದಾಹರಣೆಯಲ್ಲೂ ಸಹ ಶಬ್ದ ಉತ್ಪತ್ತಿ ಆಗುತ್ತೆ ಅಲ್ವಾ ಪಟಾಕಿ ಹೊಡೆಯೋದ್ರಲ್ಲೂ ಶಬ್ದ ಬರುತ್ತೆ ಡೈನಮಿಟ್ ಸಿಡಿಸೋದ್ರಲ್ಲೂ ಶಬ್ದ ಬರುತ್ತೆ ಬಾಂಬ್ಗಳು ಹಾಕೋದ್ರಿಂದಲೂ ಶಬ್ದ ಬರುತ್ತೆ ಮುಂದೆ ಹೋಗೋಣ ವಾಸನೆಯಲ್ಲಿ ಬದಲಾವಣೆ ಆಗ್ಬೋದು ವಾಸನೆ ಎಲ್ಲಿ ಯಾವ ಥರ ವಾಸನೆ ನಿಮ್ಮ ಮನೇಲಿ ಮಾಡಿದಂಥ ಆಹಾರ ಇವತ್ತು ಮಾಡಿದಂಥ ಆಹಾರ ನೀವು ತಿಂದಲೇ ಇದ್ದು ಇನ್ನು ಎರಡು ದಿವಸ ಬಿಟ್ಟು ನೋಡಿದಾಗ ಅದೇನಾಗಿರುತ್ತೆ ಅಳಿಸೋಗಿರತ್ತೆ ಅದರ ವಾಸನೆ ಯಾವ ಥರ ಇರುತ್ತೆ ಬೇರೇನೇ ಆಗಿರುತ್ತಲ್ವ ಮಾವಿನ ಹಣ್ಣು ಅದನ್ನು ನಾಲ್ಕು ದಿವಸ ಹಾಗೆ ಇಟ್ಟಿದ್ರೆ ಅದ್ರ ವಾಸನೆ ಬೇರೆ ಆಗಿರಲ್ವ ಹಾಂ ಅಂದರೆ ರಾಸಾಯನಿಕ ಬದಲಾವಣೆಯಿಂದ ವಾಸನೆಯಲ್ಲೂ ಸಹ ಬದಲಾವಣೆ ಆಗುತ್ತೆ ಅನಿಲ ಉತ್ಪತ್ತಿ ಆಗಬಹುದು ಇದೆಲ್ಲ ರಾಸಾಯನಿಕ ಬದಲಾವಣೆಯ ಲಕ್ಷಣಗಳು ಉಷ್ಣ ಶಬ್ದ ಉತ್ಪತ್ತಿ ಆಗುತ್ತೆ ವಾಸನೆಯಲ್ಲಿ ಬದಲಾವಣೆ ಆಗ್ಬೋದು ಮತ್ತು ಅನಿಲ ಉತ್ಪತ್ತಿ ಆಗತ್ತೆ ಈಗ ಇವೆರಡರ ನಡುವೆ ವ್ಯತ್ಯಾಸ ಏನೇನಿದೆ ಅಂತ ತಿಳ್ಕೊಂಬರೋಣ ಸರಿ ಈಗ ಭೌತ ಬದಲಾವಣೆ ಅಂದರೆ ವಸ್ತುವಿನ ಆಕಾರ ಗಾತ್ರ ಸ್ಥಿತಿ ಬದಲಾಗುತ್ತದೆ ಇದಕ್ಕೆ ನಾವು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀವಿ ಚಿತ್ರಗಳನ್ನ ನೋಡಿದ್ದೀವಿ ಯಾವ್ಯಾವ ರೀತಿ ವಸ್ತುಗಳ ಗಾತ್ರ ಮತ್ತೆ ಸ್ಥಿತಿ ಬಣ್ಣ ಬದಲಾಗತ್ತೆ ಅಂತ ನೋಡಿದ್ದೀವಲ್ವಾ ಈಗ ರಾಸಾಯನಿಕ ಬದಲಾವಣೆಯಲ್ಲಿ ವಸ್ತುವಿನ ಸ್ವರೂಪದಲ್ಲಿ ಬದಲಾಗತ್ತೆ ಭೌತ ಬದಲಾವಣೆಯಲ್ಲಿ ಮೂಲ ವಸ್ತುವಿನ ಗುಣ ಬದಲಾಗಿರೋ ವಸ್ತುವಿನಲ್ಲಿ ಹಾಗೇ ಇರುತ್ತದೆ ಇದಕ್ಕೊಂದು ಉದಾಹರಣೆ ಹೇಳ್ತೀರಾ ಹಾ ಸರಿಯಾದ ಉತ್ತರ ಮೂಲ ವಸ್ತುವಿನ ಗುಣ ನೀವೇನೇ ವಸ್ತು ಬದಲಾದರೂ ಪೇಪರ್ ಕಟ್ ಮಾಡಿದ್ರೂ ಆಕಾರದಲ್ಲಿ ಬದಲಾಗಿರುತ್ತೆ ಅದರ ಮೂಲ ವಸ್ತುವಿನ ಗುಣ ಅದಲ್ಲೂ ಇರುತ್ತೆ ಇಲ್ಲಿ ಮೂಲ ವಸ್ತುವಿನ ಗುಣ ಬದಲಾಗಿರೋ ವಸ್ತುವಿನಲ್ಲಿ ಇರುವುದಿಲ್ಲ ಇದಕ್ಕೆ ಉದಾಹರಣೆ ಹೇಳ್ರಪ್ಪ ನೀವು ಹೇಳ್ಬೇಕೀಗ ಏನು ಉದಾಹರಣೆ ಕೊಡ್ತೀರಾ ಹಾಂ ಹಾಲು ಮೊಸರಾಗತ್ತೆ ಮೊಸರಲ್ಲಿ ಹಾಲಿನ ಗುಣ ಇರುತ್ತಾ ಇಲ್ಲ ಅಲ್ವಾ ಅಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗಿರುತ್ತೆ ಮತ್ತು ಮೂಲ ವಸ್ತುವಿನ ಗುಣ ಇರಲ್ಲ ಸರಿನಾ ಮುಂದೆ ಹೋಗೋಣ ಭೌತ ಬದಲಾವಣೆಯಲ್ಲಿ ಹೊಸ ವಸ್ತು ಉಂಟಾಗಲ್ಲ ಇಲ್ಲೇನೇ ಇದ್ದರೂ ಅದೇ ವಸ್ತು ಇರುತ್ತೆ ನಿಮ್ಗೆ ಉದಾಹರಣೆ ಗೊತ್ತು ಬಾಲ್ನ ನಾನು ಇಚ್ಚಿಕ್ತೆ ಅದು ಬಾಲಾಗೇ ಇರುತ್ತೆ ಪೇಪರ್ನ ಕಟ್ ಮಾಡಿದೆ ಅದು ಪೇಪರಾಗೇ ಇರತ್ತೆ ಐಸ್ ಕ್ಯೂಬ್ನ ನಾನು ಕರಗಿಸ್ದೆ ಮತ್ತು ನಾನು ಐಸ್ ಕ್ಯೂಬಾಗಿ ಪಡಿತೀನಿ ಇಲ್ಲಿ ಹೊಸ ವಸ್ತು ಯಾವುದೂ ಉಂಟಾಗಿರಲ್ಲ ಅದೇ ನೀವು ರಾಸಾಯನಿಕ ಬದಲಾವಣೆಗೆ ಬನ್ನಿ ಮಕ್ಕಳ ಇಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗತ್ತೆ ಎಲ್ಲೆಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗಿದೆ ನೀವು ಹೇಳಿ ಹಾಂ ವಿಡಿಯೋ ನೆನಪಂತ ಮೆಗ್ನೀಷಿಯಮ್ ರಿಬ್ಬನ್ನು ಏನಾಯಿತು ಮೆಗ್ನೀಷಿಯಮ್ ಆಕ್ಸೈಡ್ ಆಯಿತು ಮೆಗ್ನೀಷಿಯಮ್ ಆಕ್ಸೈಡು ಹೊಸ ವಸ್ತು ಮೆಗ್ನೀಷಿಯಮ್ ಆಕ್ಸೈಡಿಗೆ ನೀವು ನೀರು ಹಾಕಿದ್ಮೇಲೆ ಅದೇನಾಯಿತು ಜಲೀಯ ದ್ರಾವಣ ಆಯಿತು ಅದು ಸಹ ಅದು ಹೊಸ ವಸ್ತು ಅಲ್ವಾ ಅದಕ್ಕೆ ಪ್ರ ಆಮ್ಲನ ಪ್ರತಿ ಆಮ್ಲನ ನೀವೆಲ್ಲ ಓದಿರ್ತೀರಲ್ವ ಆಮ್ಲಗಳು ಪ್ರತ್ಯಾಮ್ಲಗಳು ಹಾಂ ಸರಿಯಾದ ಉತ್ತರ ಆ ಜಲೀಯ ದ್ರಾವಣ ಪ್ರತ್ಯಾಮ್ಲ ಇದು ಭೌತ ಮತ್ತು ರಾಸಾಯನಿಕ ಬದಲಾವಣೆಯ ವ್ಯತ್ಯಾಸಗಳು ಅರ್ಥ ಆಯ್ತಲ್ಲ ಮಕ್ಕಳ ಮುಂದೋಗೋಣ ಈಗ ಕಬ್ಬಿಣ ತುಕ್ಕಿಡಿಯುವುದನ್ನು ತಡೆಗಟ್ಟೋದು ಹೇಗೆ ಸಾಕಷ್ಟು ಕಡೆ ನಾವು ಇದನ್ನು ಇರ್ತೀವಿ ನಿಮ್ಮ ಮನೆಯಲ್ಲೇ ನೀವು ಸೈಕಲ್ ತಂದಿರ್ತೀರಾ ಇಲ್ಲ ಇನ್ನೊಂದು ವಸ್ತು ಏನೋ ಇರುತ್ತೆ ತುಕ್ಕಿಡ್ದು ಹೋಗ್ತಾ ಇರತ್ತೆ ನೀರು ಬಿದ್ದು ಆವಾಗ ನಾವು ತುಕ್ಕಿಡಿದಂಗೆ ಏನು ಮಾಡ್ಬೋದು ಕಬ್ಬಿಣ ತುಕ್ಕು ಹಿಡಿಯಲು ಕಾರಣ ವಾತಾವರಣದಲ್ಲಿರುವ ಆಕ್ಸಿಜನ್ ಮತ್ತು ನೀರು ಇದನ್ನು ತಡೆಗಟ್ಟುವ ವಿಧಾನವೆಂದರೆ ಬಣ್ಣ ಮತ್ತು ಗ್ರೀಸನ್ನು ಲೇಪಿಸೋದು ನೀವು ನಿಮ್ಮ ನಿಮ್ಮನೆಯಲ್ಲೆಲ್ಲ ನೋಡಿದ್ದೀರಾ ನೀವು ಕಬ್ಬಿಣ ಹಿಡಿಬಾರ್ದು ಅಂತ ಏನು ಮಾಡ್ತಾರೆ ಮನೆಯಲ್ಲಿ ಅದಕ್ಕೆ ಗೇಟಿಗೆ ಎಲ್ಲದಕ್ಕೂ ಸಹ ಬಣ್ಣ ಬಳಿತಾ ಇರ್ತಾರೆ ಆಮೇಲೆ ಸೈಕಲ್ಲು ಇವಕ್ಕೆಲ್ಲ ಗ್ರೀಸ್ ಹಚ್ಚುತ್ತಾ ಇರ್ತಾರೆ ಮತ್ತು ನೀವು ಫ್ಲೋರ್ ಮಿಲ್ಲಲ್ಲೆಲ್ಲ ನೋಡಿರ್ತೀರ ಅಲ್ಲಿ ನಿಮ್ಮ ಮೋಟ್ರಿಗೆಲ್ಲ ಗ್ರೀಸ್ ಹಾಕ್ತಾ ಇರ್ತಾರೆ ಯಾಕೆಂದರೆ ಕಬ್ಬಿಣದ ವಸ್ತುಗಳು ಬೇಗ ಆಳ ತುಕ್ಕಿಡಿದ್ಬಿಡತ್ತೆ ಅಂತ ಅಲ್ಲೆಲ್ಲ ಗ್ರೀಸ್ ಹಚ್ಚುತ್ತಾ ಇರ್ತಾರಲ್ವಾ ಬಣ್ಣ ಮತ್ತು ಗ್ರೀಸ್ನ ಲೇಪಿಸೋದ್ರಿಂದ ಕಬ್ಬಿಣ ಬೇಗ ತುಕ್ಕಿಡಿಯಲ್ಲ ಮುಂದಿನ ಉದಾಹರಣೆಗೆ ಹೋಗೋಣ ಸತ್ತು ಸತ್ತು ಅಥವಾ ಕ್ರೋಮಿಯಮ್ನಂಥ ಲೋಹದ ಪದರವನ್ನು ಕಬ್ಬಿಣದ ಮೇಲೆ ಲೇಪಿಸೋದು ಕ್ರೋಮಿಯಂ ಸತ್ತು ಮತ್ತು ಕ್ರೋಮಿಯಂ ಅಂತ ಲೋಹದ ಪದರವನ್ನು ಕಬ್ಬಿಣದ ಮೇಲೆ ಲೇಪಿಸೋದು ಕಲಾಯಿ ಕಲಾಯಿ ಅಂದರೆ ಸತ್ತುವಿನ ಪದರವನ್ನು ಕಬ್ಬಿಣದ ಮೇಲೆ ಲೇಪಿಸುವ ವಿಧಾನವನ್ನು ಕಲಾಯಿ ಎನ್ನುವರು ಕಲಾಯಿಯ ಉಪಯೋಗಗಳು ಏನೇನು ಈ ಕಲಾಯಿಗಳನ್ನ ಹಾಕೋದ್ರಿಂದ ಏನೇನು ಉಪಯೋಗ ಇದೆ ನಮಗೆ ನೀರು ಸಾಗಿಸಲು ಬಳಸುವ ಕಬ್ಬಿಣದ ಕೊಳವೆಗಳಿಗೆ ಕಲಾಯಿ ಮಾಡುತ್ತಾರೆ ಇಲ್ಲ ಅಂದರೆ ಕಬ್ಬಿಣ ಎಲ್ಲ ತುಕ್ಕಿಡಿದ್ಬಿಟ್ಟು ನೀವು ಕುಡಿಯುವಂಥ ನೀರು ಸಹ ವಿಷ ಆಗ್ಬಿಡೋದು ಆದ್ದರಿಂದ ಇವರು ಏನು ಮಾಡ್ತಾರೆ ಕಬ್ಬಿಣದ ಕೊಳವೆಗಳಿಗೆಲ್ಲ ಕಲಾಯಿ ಮಾಡ್ತಾರೆ ಭಾಳ ವರ್ಷಗಳಿಗೆವರೆಗೆ ತುಕ್ಕಿಡಲ್ಲ ಹಾಳಾಗಲ್ಲ ನೆಕ್ಸ್ಟು ಮುಂದೆ ನಾವು ಹಡುಗೆಗಳಿಗೂ ಸಹ ಕಲಾಯ್ ಮಾಡ್ತಾರೆ ಎಲ್ಲಿ ಯೋಚನೆ ಮಾಡಿ ಯಾವ ಜಾಗದಲ್ಲಿ ಮಾಡ್ತಾರೆ ಹಡುಗೆ ಯಾವ್ದ್ರ ಮೇಲೆ ಹೋಗೋದು ನೀರಿನ ಮೇಲೆ ನೀರು ಮತ್ತು ಕಬ್ಬಿಣ ಎರಡು ಸೇರಿದ್ರೆ ಏನಾಗುತ್ತೆ ತುಕ್ಕ ಹಿಡಿಯತ್ತಲ್ವ ನಮಗೆಲ್ಲ ಗೊತ್ತು ಕಬ್ಬಿಣ ತುಕ್ಕಿಡಿಬೇಕಲ್ಲಿ ಕಬ್ಬಿಣಕ್ಕೆ ನೀರು ಮತ್ತು ಆಮ್ಲಜನಕ ಇವೆರಡೂ ಸೇರ್ಕೊಂಡಾಗ ಏನಾಗುತ್ತೆ ಅದು ಬೇಗ ತುಕ್ಕಿ ಹಿಡಿಯುತ್ತೆ ಅಡುಗು ಸಹ ಕಬ್ಬಿಣದಿಂದ ಮಾಡಿರೋದ್ರಿಂದ ಅದು ನೀರಿನ ಮೇಲೆ ಹೋಗೋದ್ರಿಂದ ಅದು ಬೇಗ ಹಿಡಿಯುವಂಥ ಸಂದರ್ಭ ಜಾಸ್ತಿ ಇರುತ್ತೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ ನೀರಿನಲ್ಲಿರುವಂಥ ಜಾಗನ ಕಲಾಯಿ ಮಾಡಿರ್ತಾರೆ ಇದೆಲ್ಲ ಕಲಾಯಿಯ ಉಪಯೋಗಗಳು ಕಲೆ ರಹಿತ ಉಕ್ಕು ಈಗ ನೀವು ಮನೆಯಲ್ಲೆಲ್ಲ ಊಟ ಮಾಡಬೇಕಲ್ಲೆಲ್ಲ ಸ್ಟೀಲ್ ತಟ್ಟೆಗಳನ್ನ ಬಳಸ್ತೀರಾ ಸ್ಟೀಲ್ ಪಾತ್ರೆಗಳನ್ನ ಬಳಸ್ತಾರೆ ಅಲ್ವಾ ಅದರಲ್ಲಿ ಏನು ಮಾಡಿರ್ತಾರೆ ಕಲೆ ರಹಿತ ಉಕ್ಕು ಅಂದರೆ ಸ್ಟೈನ್ಲೆಸ್ ಸ್ಟೀಲ್ ಕಲೆ ರಹಿತ ಉಕ್ಕು ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಕಬ್ಬಿಣದೊಂದಿಗೆ ಕಾರ್ಬನ್ ಮತ್ತು ಲೋಹಗಳಾದ ಕ್ರೋಮಿಯಂ ನಿಕ್ಕಲ್ ಮತ್ತು ಮ್ಯಾಂಗ್ನೀಸ್ಗಳನ್ನು ಬಳಸುತ್ತಾರೆ ಇದು ತುಕ್ಕಿಡಿಯೋದಿಲ್ಲ ಈ ಎಲ್ಲ ಲೋಹಗಳನ್ನು ಮಿಕ್ಸ್ ಮಾಡಿ ಮಾಡುವಂಥ ಕಲೆ ರಹಿತ ಉಕ್ಕು ತುಕ್ಕಿಡಿಯಲ್ಲ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಈಗ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ಗಳನ್ನ ಬಳಸ್ತೀವಿ ಈಗ ನಾವು ಸ್ಫಟಿಕೀಕರಣದ ಬಗ್ಗೆ ತಿಳ್ಕೊಳ್ಳೋಣ ಈ ದಿನ ಒಂದು ಸರಳ ಪ್ರಯೋಗವನ್ನು ಮಾಡೋಣ ಮೊದಲನೇದಾಗಿ ನಾವು ನೀರನ್ನು ಕಾಯಿಸ್ಕೊಳ್ಳೋಣ ಈ ನೀರು ಕುದಿಯಲು ಪ್ರಾರಂಭವಾದಾಗ ನಾನು ಈ ಒಂದು ಡ್ರಾಪರ್ನ ಸಹಾಯದಿಂದ ಸ್ವಲ್ಪ ಹನಿಗಳಷ್ಟು ಈ ಒಂದು ಸ್ವಲ್ಪ ಆಮ್ಲವನ್ನು ಆ ಒಂದು ನೀರಿಗೆ ಸೇರಿಸ್ತಾ ಹೋಗ್ತೀನಿ ಹಾಗೆ ಗಮನಿಸಿ ಮಕ್ಕಳೇ ಎರಡು ಮೂರು ಹನಿಗಳಷ್ಟು ಅಥವಾ ಒಂದು ಹತ್ತರಿಂದ ಹದಿನೈದು ಹನಿಗಳಷ್ಟು ಹಾಂ ಈ ಸಲ್ಫೀರ್ಕ್ ಆಮ್ಲದ ಹನಿಗಳನ್ನು ಈ ಒಂದು ನೀರಿಗೆ ಸೇರಿಸೋಣ ಈ ರೀತಿ ಸೇರಿಸ್ಬಿಟ್ಟು ಕಲೆಕ್ಟಾಗಿ ಬರಬೇಕು ಈಗ ನೀರು ಕುದಿಯುವವರೆಗೂ ಕಾಯೋಣ ಹಾಂ ಈ ಒಂದು ಕುದಿಯುತ್ತಿರುವ ಒಂದು ನೀರಿಗೆ ನಾವೀಗ ಸ್ವಲ್ಪ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್ ಪುಡಿಯನ್ನು ಸೇರಿಸ್ತಾ ಬರೋಣ ಸೇರಿಸ್ಬಿಟ್ಟು ಈ ಒಂದು ಗ್ಲಾಸ್ ರಾಡ್ ಸಹಾಯದಿಂದ ಇದನ್ನ ಕಲಕ್ತಾ ಬರಬೇಕು ಮತ್ತು ಇದು ಎಲ್ಲಿವರೆಗೂ ತಾನು ಈ ತಾಮ್ರದ ಸಲ್ಫೇಟ್ ಪುಡಿಗಳನ್ನು ವಿಲೀನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವವರೆಗೂ ಈ ಒಂದು ಮಿಶ್ರಣಕ್ಕೆ ನಾವು ತಾಮ್ರದ ಸಲ್ಫೇಟನ್ನು ಸೇರಿಸ್ತಾ ಬರೋಣ ಈ ಕಲಕ್ತಾ ಇರಬೇಕಾದ್ರೆ ಕೆಲವೊಂದಷ್ಟು ಕಾಪರ್ ಸಲ್ಫೇಟ್ನ ಹಳ್ಳುಗಳು ಹಾಗೆಯೇ ವಿಲೀನವಾಗ್ದೇ ಈ ಒಂದು ಮಿಶ್ರಣದಲ್ಲಿ ಉಳ್ಕೊಳ್ತಾ ಇರೋದನ್ನು ನಾವು ಗಮನಿಸ್ಬೋದು ಈಗ ಈ ಒಂದು ಮಿಶ್ರಣವನ್ನು ನಾವು ಸೋಸುವಿಕೆ ವಿಧಾನದಿಂದ ಸೋಸೋಣ ಈಗ ಮಿಶ್ರಣವನ್ನು ನಾವು ಇಲ್ಲಿ ಸೋಸ್ತಾ ಇದ್ದೀವಿ ಅಬ್ಸರ್ವ್ ಮಾಡಿ ಮಕ್ಕಳೇ ಹಾಗೆಯೇ ಈಗ ಸೋಸುವಿಕೆ ವಿಧಾನದಲ್ಲಿ ನಾವು ಈ ಒಂದು ಮಿಶ್ರಣವನ್ನು ಸೋಸ್ಕೊಂಡಿದ್ದೇವೆ ಈಗ ಏನು ಮಾಡೋಣಪ್ಪ ಅಂತಂದರೆ ಈ ಒಂದು ಸೋಸುವಿಕೆ ವಿಧಾನದಿಂದ ಪಡ್ಕೊಂಡಂತಹ ಮಿಶ್ರಣವನ್ನು ನಾವು ಬೇರ್ಪಡಿಸ್ಕೊಳ್ಳೋಣ ನೋಡಿ ಮಕ್ಕಳೇ ಈಗ ನಾವು ಈ ಒಂದು ಮಿಶ್ರಣವನ್ನು ಸೋಸಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದು ತಣ್ಣಗಾಗಲು ಬಿಟ್ಟಾಗ ಈ ಒಂದು ಬೀಕರ್ನ ತಳಬಾ ತಳಭಾಗದಲ್ಲಿ ನಮಗೆ ಹರಳುಗಳ ರೂಪದಲ್ಲಿ ಕಾಪರ್ ಸಲ್ಫೇಟ್ ಏನಾಗಿದೆ ನಮಗೆ ದೊರ್ತಿದೆ ಈ ಒಂದು ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ನಾವು ಸ್ಫಟಿಕೀಕರಣ ಅಂತೇಳಿ ಕರಿತೀವಿ ಇದನ್ನು ಕ್ರಿಸ್ಟಲೈಸೇಷನ್ ಅಂತೇಳಿ ನಾವು ಇದನ್ನು ಕರ್ಕೊಳ್ತೀವಿ ಸ್ಫಟಿಕೀಕರಣಕ್ಕೆ ಸಂಬಂಧಿಸಿದಂಥ ನಾವು ವಿಡಿಯೋ ನೋಡೋದು ಓಕೆ ಮುಂದೆ ಹೋಗೋಣ ಸ್ಫಟಿಕೀಕರಣ ಅಂದರೆ ಸಮುದ್ರದ ನೀರನ್ನು ಈ ಸ್ಫಟಿಕೀಕರಣನ ನಾವು ಆರನೇ ತರಗತಿಯಲ್ಲೂ ನಾವು ತಿಳ್ಕೊಂಡಿದ್ದೀವಿ ಹೇಗೆ ಅಂದರೆ ನಾವು ಉಪ್ಪನ್ನು ಯಾವ ರೀತಿ ಪಡಿತೀವಿ ಹೇಳಿ ಉಪ್ಪನ್ನು ನಾವು ಸಮುದ್ರದ ನೀರಿಂದ ಪಡಿತೀವಿ ಆದರೆ ಆ ಉಪ್ಪು ಶುದ್ಧವಾದ ರೂಪದಲ್ಲಿರಲ್ಲ ಅದನ್ನು ಮತ್ತೆ ಶುದ್ಧ ರೂಪಕ್ಕೆ ತರ್ತಾರೆ ಶುದ್ಧ ಪದಾರ್ಥಗಳ ದೊಡ್ಡ ಅರಳುಗಳನ್ನು ಅವುಗಳ ದ್ರಾವಣಗಳಿಂದ ತಯಾರಿಸ್ಬೋದು ಈ ಪ್ರಕ್ರಿಯೆನ ನಾವೆಂತೀವಿ ಸ್ಫಟಿಕೀಕರಣ ಅಂತ ಕರಿತೀವಿ ಇದು ಒಂದು ಎಂಥ ಬದಲಾವಣೆ ಭೌತ ಬದಲಾವಣೆ ನಾನು ನಿಮಗೆ ಮನೆಯಲ್ಲೂ ಮಾಡೋಕೆ ಒಂದು ಚಟುವಟಿಕೆ ಕೊಡ್ತೀನಿ ಏನದು ಅಂದರೆ ಮೂರು ಗಾಜಿನ ಲೋಟಗಳನ್ನ ತಗೊಳ್ಳಿ ಮೂರು ಗಾಜಿನ ಲೋಟಕ್ಕೂ ನೀವು ಮಾರ್ಕರ್ ಪೆನ್ನಲ್ಲ ಎ ಬಿ ಸಿ ಅಂತ ಬರೀರಿ ಬರೆದು ಎ ಗಾಜಿನ ಲೋಟಕ್ಕೆ ಅರ್ಧದಷ್ಟು ತಣ್ಣೀರನ್ನ ಹಾಕಿ ಎರಡನೇ ಲೋಟಕ್ಕೆ ಬಿ ಗಾಜಿನ ಲೋಟಕ್ಕೆ ಅರ್ಧದಷ್ಟು ಬಿಸಿನೀರನ್ನು ಹಾಕಿ ಸಿಹಿ ಗಾಜಿನ ಲೋಟಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಯಾವುದು ಎಣ್ಣೆ ಹಾಕ್ತೀರಾ ಕೊಬ್ಬರಿ ಎಣ್ಣೆ ಹಾಕಿ ಇಲ್ಲ ಶೇಂಗಾ ಎಣ್ಣೆ ಯಾವುದು ನಿಮ್ಮ ಇರುತ್ತೋ ಸ್ವಲ್ಪ ಹಾಕಿ ಓಕೆನಾ ಈಗ ಮೂರಕ್ಕೂ ಕಬ್ಬಿಣದ ಮಳೆಗಳನ್ನು ಮೂರು ಲೋಟಗಳು ಸಣ್ಣ ಸಣ್ಣ ಮಳೆಗಳನ್ನ ಹಾಕಿ ಒಂದು ಎರಡು ಮೂರು ದಿನ ಬಿಡಿ ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ ಯಾವುದರಲ್ಲಿ ಬೇಗ ಬದಲಾವಣೆ ಆಗುತ್ತೆ ಎಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಬಿ ಎಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಸಿಯಲ್ಲಿ ಯಾವ ರೀತಿ ಬದಲಾವಣೆ ಆಗತ್ತೆ ಅಂತ ನೀವು ನೋಟ್ ಮಾಡ್ತೀರಲ್ವಾ ಮಕ್ಳ ನಿಮಗೆ ದೆಹಲಿಯ ಕುತುಬ್ ಮಿನಾರ್ ಕೇಳಿದ್ದೀರಲ್ವಾ ಆ ಕುತುಬ್ ಮಿನಾರಲ್ಲಿ ಒಂದು ಕಬ್ಬಿಣದ ಸ್ತಂಭವನ್ನು ನಿಲ್ಲಿಸಿದ್ದಾರೆ ಅದು ಸಾವಿರದ ಆರುನೂರು ವರ್ಷಗಳಿಗಿಂತ ಅಳಿಯದಾದ ಒಂದು ಕಬ್ಬಿಣದ ಸ್ತಂಭ ಅದು ಕಬ್ಬಿಣದಿಂದ ಮಾಡಿದ್ರು ಸಹ ಅದು ವಾತಾವರಣಕ್ಕೆ ತೆರೆದಿಟ್ಟರು ಸಹ ಇಲ್ಲಿವರೆಗೂ ಅದು ತುಕ್ಕಿಡ್ದಿಲ್ಲ ಇದ್ರ ಬಗ್ಗೆ ಏನಿದೆ ಅಂತ ನೀವು ಯೋಚನೆ ಮಾಡಿ ಭೌತ ಬದಲಾವಣೆಗಳಿಗೆ ಐದು ಉದಾಹರಣೆ ಕೊಡಿ ಕಬ್ಬಿಣ ತುಕ್ಕು ಹಿಡಿಯಲು ಕಾರಣವಾಗುವ ವಸ್ತುಗಳು ಯಾವುವು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳಿಗಿರುವ ವ್ಯತ್ಯಾಸ ತಿಳಿಸಿ ಈ ಮೂರು ಪ್ರಶ್ನೆಗೂ ನೀವು ಉತ್ತರ ಬರೆಯುತ್ತೀರಲ್ವಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯೇಂದ್ರ ಸಹ ಶಿಕ್ಷಕರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಗಚಿಕೆರೆ ಚನ್ನಪಟ್ಟಣ ತಾಲೂಕ್ ರಾಮನಗರ ಜಿಲ್ಲೆ ಧನ್ಯವಾದಗಳು